ಜನರು ನಮ್ಮಲ್ಲಿ ದಂತ ತೊಂದರೆಗೆ ಬಂದಾಗ ಅವರಲ್ಲಿ ಕಾಣುವ ಸಾಮಾನ್ಯ ತೊಂದರೆಗಳೆಂದರೆ ದಂತದಲ್ಲಿ ಆಗುವ ರಕ್ತಸ್ರಾವ ಮತ್ತು ಒಸಡಿನ ಸಮಸ್ಯೆ ಮತ್ತು ದಂತ ಸೂಕ್ಷ್ಮತೆ ಅಂತ ಕರಿತೀವಿ. ದಂತ ಸೂಕ್ಷ್ಮತೆ ಅಂದರೆ ಡೆಂಟಲ್ ಹೈಪರ್ ಸೆನ್ಸಿಟಿವಿಟಿ. ಡೆಂಟಲ್ ಹೈಪರ್ ಸೆನ್ಸಿಟಿವಿಟಿನೇ ತುಂಬ ಮುಖ್ಯವಾದ ಕಾರಣ. ತುಂಬ ಪೇಷೆಂಟ್ಸು ನಮಗೆ ಡೆಂಟಲ್ ಹೈಪರ್ ಸೆನ್ಸಿಟಿವಿಟಿ ಇದೆ ಅಂತ ಬರ್ತಾರೆ. ಅದಕ್ಕೆ ಸುಮಾರು ಕಾರಣಗಳಿದೆ. ಸೊ ಅದರ ಜೊತೆಗೆ ದಂತಸ್ರಾವ, ದಂತ ಸೂಕ್ಷ್ಮತೆ ಮತ್ತು ಒಸಡಿನ ಸಮಸ್ಯೆ, ಈ ಕಾರಣಗಳಿಗಾಗಿ ಜನ ಮೇಯ್ನಾಗಿ ಡೆಂಟಲ್ ಕ್ಲಿನಿಕ್ಗೆ ಬರ್ತಾರೆ. ಸೊ ಡಾಕ್ಟ್ರ್ ಹತ್ರ ಹೋಗೋದು ತುಂಬ ಮುಖ್ಯ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ರಕ್ತಸ್ರಾವ ಆದಾಗ ಪೇಷೆಂಟ್ಸ್ ಏನು ಅನ್ಕೊತಾರೆ ಅಂದರೆ ಇದು ಏನೋ ಬೇರೆ ರೀಸನಿಂದ ಇಲ್ಲ ಏನಾದರೂ ಬ್ರಷ್ ಮಾಡಬೇಕಾದ್ರೆ ತುಂಬ ಫೋರ್ಸಾಗಿ ಬ್ರಷ್ ಮಾಡಿದ್ರಿಂದ ಬಂದಿದೆ ಅಂತ ಅನ್ಕೊತಾರೆ. ಅದಕ್ಕೆ ನಾನಾ ಕಾರಣಗಳಿದೆ. ಎಷ್ಟೊಂದು ಸಿಸ್ಟಮಿಕ್ ಡಿಸೀಸಸಿಂದ ಕೂಡ ರಕ್ತಸ್ರಾವ ಆಗುತ್ತೆ. ಮೇಯ್ನ್ ಕಾರಣಗಳು ಇವೇ: ಒಂದು ದಂತ ಸೂಕ್ಷ್ಮತೆ, ದಟ್ ಈಸ್ ಡೆಂಟಲ್ ಹೈಪರ್ ಸೆನ್ಸಿಟಿವಿಟಿ, ಮತ್ತು ರಕ್ತಸ್ರಾವ ಮತ್ತು ಒಸಡಿನ ರಕ್ತಸ್ರಾವ ಮತ್ತು ಚಿಕಿತ್ಸೆ, ಇವು ಪ್ರಮುಖ ಆಗ್ತವೆ ನಿಮಗೆ.